कार्यक्रम के नम मेलचालक श्रीमती चंद्रम मैडम स्वागत सुस्वागत अदे रीतिया शाही मैडम सह नम इलाखे परवा पुष्पगुच्छ मूलक स्वागत अदे रीतिया नम वार्ड पत्रकर्ता श्रीयुक्त गौ सर सह स्वागत सुस्वागत मत अदे रीतिया नम ಕರುಣಿಸದು ಈ ಮನ ನಿನ್ನದು ಕರುಣಿಸದು ಈ ಮನ ನಿನ್ನದು ಈ ಮನ ಒಳಗ ಭಕ್ತಿ ನಿನ್ನದು ಗುರುದೇವ ತನು ನಿನ್ನದು ಈ ಮನ ನಿನ್ನದು ಗುರು ಅಕಸ್ಮಾತ್ ಆಕಿ ಕೂಲಿಗೆ ಹೋಗ್ತಾ ಇದ್ದಾಳಂತಂದ್ರ ಆ ಒಂದು ಗ್ಯಾಪ್ ನಲ್ಲಿ ಆಕೆ ಒಳ್ಳೆ ಪೋಷಣೆ
ತಗೊಳ್ಳಿ ಅನ್ನೋ ಉದ್ದೇಶದ ಹಾಲು ಇರಬಹುದು ಹಣ್ಣು ಇರಬಹುದು ಹಸಿ ತಪ್ಪಲು ಪಲ್ಯಗಳನ್ನ ಹಾಕಿ ಸೇವಿಸ್ಲಿ ಮನೆಯೊಳಗ ಅಂತ ಹೇಳಿ ಈ ಒಂದು ಪ್ರಧಾನಮಂತ್ರಿಗಳು ಆದಂತ ನರೇಂದ್ರ ಮೋದಿ ಅವರು ಸಹ ಈ ಒಂದು ಪೋಷಣ ಅಭಿಯಾನ ಹೆಣ್ಣು ಮಕ್ಕಳ ಒಂದು ಆರೋಗ್ಯಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಈ ಒಂದು ಪೋಷಣ ಅಭಿಯಾನದಲ್ಲಿ ಮಾತೃವಂದನಾ ಯೋಜನೆಯನ್ನು ಕೂಡ ತಂದಿದ್ದಾರೆ ಆದಷ್ಟು ಇಲ್ಲಿ ಏರಿಯಾದಲ್ಲಿ ಇರತಕ್ಕಂತ ಪ್ರತಿಯೊಬ್ಬರು ಒಂದನೇ ಗರ್ಭಿಣಿಯರ ಈ ಒಂದು ಸೌಲಭ್ಯವನ್ನು ತೆಗೆದುಕೊಂಡಾರ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ನಾವು ಗರ್ಭಿಣಿಯರಿಗೆ ಪೋಷಣೆಯನ್ನು ನಾವು ಹೇಳುವಾಗ ಪ್ರತಿದಿನ ನೀವು ಎಲ್ಲ ಹಸಿರು ತಪ್ಪಲು ಪಲ್ಯ ತಿಂತಾ ಇರ್ತೀರಾ ಕಾಳು ತಿಂತಾ ಇರ್ತೀರಾ ಆಮೇಲೆ ಬೆಲ್ಲವನ್ನು ತಿಂತಾ ಇರ್ತೀರಾ ಎಲ್ಲವನ್ನು ತಿಂತಾ ಇರ್ತೀವಿ ಆದ್ರೆ ನಮಗೆ ಎಲ್ಲದರ ಬಗ್ಗೆ ನಮಗೆ ಗೊತ್ತು ಆದರೆ ನಮಗೆ ಅದರದ ಆದಂತ ಒಂದು ಶಿಕ್ಷಣ ಇಲ್ಲ ಅಂದ್ರೆ ಯಾವ ಹೊತ್ತಿನಲ್ಲಿ ಯಾವುದು ತಗೊಂಡ್ರೆ ಒಳ್ಳೇದು ಅನ್ನೋದು ನಮಗೆ ಗೊತ್ತಿಲ್ಲ ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಟೀ ಕುಡಿದ್ಬಿಡ್ತೀವಿ ನಾವು ಬೆಳಗ್ಗೆ ಹೊಟ್ಟೆ ತುಂಬಾ ತಿಂದು ಟೀ ಕುಡಿದ್ಬಿಡ್ತೀವಿ ಅಲ್ಲಿ ನಮಗೆ ಸಿಕ್ತಕ್ಕಂತ ಪೋಷಣೆ ಏನಾಗ್ಬಿಡುತ್ತೆ ಒಂದು ಅಲ್ಲಿಗೆ ಕರಿಗೋಗ್ಬಿಡುತ್ತೆ ಕೆಲವೊಬ್ರು ಅಂತಿರ್ತಾರೆ ನೋಡ್ರೆ ಡೈಜೆಷನ್ ಆಗಲ್ಲ ಟೀ ಕುಡಿದ್ಬಿಟ್ರೆ ಆರಾಮ ಆಗ್ಬಿಡುತ್ತೆ ಅಂತಂದೇಳಿ ಒಂದು ದೇಹಕ್ಕೆ ನಮಗೆ ಅತ್ಯಗತ್ಯವಾದಂತ ಒಂದು ಪೋಷಣೆ ಸಿಗ್ಬೇಕು ಆದಾಗ ಅದರದೇ ಆದಂತ ಅಂತ ಅವಧಿ ಒಂದು ಊಟ ಆದ್ಮೇಲೆ ಹೊಟ್ಟೆ ತುಂಬಾ ಊಟ ಆದ್ಮೇಲೆ ಅರ್ಧ ಗಂಟೆ ನಂತರ ನಾವು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಅದು ಪೋಷಣೆ ಸಿಗುತ್ತೆ ಆ ಒಂದು ಉದ್ದೇಶದಿಂದ ಯಾವ ಗರ್ಭಿಣಿಯರು ದಯವಿಟ್ಟು ಟೀ ಕುಡಿಯ ಅಭ್ಯಾಸ ಇರುತ್ತೆ ಅವ್ರಿಗೆ ಗರ್ಭಿಣಿಯರು ಟೀ ಕುಡಿಬೇಡ್ರಿ ನಂತರ ನೀವು ಕುಡೀರಿ ಟೀ ಕುಡಿಯಲೇಬೇಕು ಅನ್ನೋಂಥವ್ರು ಇದ್ದೇ ಇರ್ತೀರಾ ನಂತರ ಕುಡೀರಿ ಊಟ ಆದ ತಕ್ಷಣ ಕುಡಿಯಕ್ಕೆ ಹೋಗ್ಬೇಡ್ರಿ ಆಮೇಲೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಾವು ಈಗ ಹೆಸರು ಕಾಳು ಕೊಡ್ತಾ ಇದ್ದೀವಿ ಅನ್ನ ಸಾಂಬಾರು ಕೊಡ್ತಾ ಇದ್ದೀವಿ ಶೇಂಗಾ ಚಿಕ್ಕಿ ಕೊಡ್ತಾ ಇದ್ದೀವಿ ಹಾಲು ಕೂಡ ಕೊಡ್ತಾ ಇದ್ದೀವಿ ಗರ್ಭಿಣಿಯರಿಗೆ ನಾವು ಇಲ್ಲಿ ಅಂಗನವಾಡಿಯಲ್ಲಿ ಬಂದು ಊಟ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ ಲಾಸ್ಟ್ 2 ವರ್ಷದಿಂದ ನಾವು ಕೋವಿಡ್ ಇರೋದ್ರಿಂದ ಎಲ್ಲರಿಗೆ ಮನೆ ಮನೆಗೆ ನಾವು ಕೊಡ್ತಾ ಇದ್ದೀವಿ ಅಂದ್ರೆ ಇದು ಕಚ್ಚಾ ಪದಾರ್ಥಗಳನ್ನ ಕೊಡ್ತಾ ಇದ್ದೀವಿ ನೀವೇ ತಯಾರಿಸ್ಕೊಂಡು ತಿನ್ಬೇಕನ್ನೋ ಉದ್ದೇಶದಿಂದ ಈಗ ಏನಾಗಿದೆ ಅಂಗನವಾಡಿ ಕೇಂದ್ರದಲ್ಲಿ ಬಿಸಿ ಊಟ ತಗೊಳ್ರಿ ಅಂತ ಹೇಳ್ತಾ ಇದ್ವಿ ಕೆಲವೊಬ್ರು ಹೆಣ್ಮಕ್ಳು ಹಿಂಜರ್ತಾ ಇದ್ದಾರೆ ಇಲ್ಲ ನಮಗೆ ಅಲ್ಲಿ ಬರಕ್ ಆಗಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ಏನಾದ್ರೂ ನೀವು ಇದ್ದಾರೆ ಗರ್ಭಿಣಿಯರು ಮಾಡಿದ್ರೆ ದಯವಿಟ್ಟು ಅದನ್ನ ಹಿಂತೆಗಿರಿ ಯಾಕಂದ್ರೆ ನೀವು ಇಲ್ಲಿ ಬಂದಾಗ ಸಂಪೂರ್ಣವಾದ ಆಹಾರನ ನೀವೇ ತಗೋಬೇಕನ್ನೋದು ನಮ್ಮ ಉದ್ದೇಶ ಮನೆಗೂ ನೀವು ತಗೊಂಡು ಹೋಗ್ಬಿಟ್ಟಂತಂದ್ರೆ ಇರ್ತಕ್ಕಂಥದ್ರಾಗೂ ಎಲ್ಲ ನೀವು ಕುಟುಂಬದಲ್ಲಿ ಇಷ್ಟಿಷ್ಟು ಹಂಚ್ಕೊಂಡು ತಿನ್ಬಿಡ್ತೀರಾ ಒಂದು ಮೊಟ್ಟೆ ಕೊಡ್ತೀವಿ ಸಂಪೂರ್ಣವಾಗಿ ನೀವು ಇಲ್ಲೇ ತಿನ್ನ ಅಂತಂದ್ರೆ ಅದು ನೀವೇ ತಿಂತೀರಾ ಒಂದು ಶೇಂಗಾ ಚಿಕ್ಕಿ ಕೊಟ್ಟರು ಅದನ್ನ ನೀವೇ ತಗೋಬೇಕು ಒಂದು ಗ್ಲಾಸ್ ಹಾಲು ಕೊಟ್ಟರು ನೀವೇ ತಗೋಬೇಕು ಯಾಕಂದ್ರೆ ಕಂಪ್ಲೀಟ್ ಆದಂತ ಒಂದು ಆಹಾರ ಯಾವಾಗ ಅಂದ್ರೆ ಬೆಳಗಿನ ಉಪಹಾರ ನೀವು ಮನೆಗೆ ಮಾಡಿರ್ತೀರಾ ಮಧ್ಯಾಹ್ನದ ರಾತ್ರಿ ಉಪಹಾರ ಕೂಡ ಮನೆಯಲ್ಲಿ ರಾತ್ರಿ ಕೂಡ ಊಟನು ನೀವೇ ಮಾಡ್ತಿದ್ರ ಇವು ಎರಡರ ಮಧ್ಯೆ ಒಂದು ಸಮತೋಲನ ಆಹಾರ ಇರಬೇಕನ್ನೋ ಉದ್ದೇಶದಿಂದ ಆ ಗರ್ಭಿಣಿ ಒಳ್ಳೆ ಆಹಾರ ತಗೋಬೇಕು ಆಹಾರ ತಗೊಂಡಂತ ಅದು ಬ್ಯಾಲೆನ್ಸ್ ಫುಡ್ ಅಂತ ನಾವು ಹೇಳ್ತೀವಿ ಸಮತೋಲನ ಆಹಾರ ಅಂತೀವಿ ಆ ಸಮತೋಲನ ಆಹಾರ ಇಲ್ಲಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲಾ ಪೌಷ್ಟಿಕಾಂಶ ಇರ್ತಕ್ಕಂಥದ್ದು 5 ಜೀವಸತ್ವಗಳು ಇರ್ತದೆ ಎ ಡಿ ಇ ಕೆ ಎ ಬಿ ವಿಟಮಿನ್ ಬಿ 12 ಜಾಸ್ತಿ ಇರುತ್ತೆ ಅದರಲ್ಲಿ ಬಾಳೆಹಣ್ಣಿನಲ್ಲಿ ವಿಟಮಿನ್ ಬಿ 12 ಇರುತ್ತೆ ಕಾಮನ್ ಆಗಿ ಎಲ್ಲಾ ಸೀಸನ್ ಅಲ್ಲಿ ದೊರೆತಕ್ಕಂಥದ್ದು ಹಣ್ಣು ಅದು ಕೆಲವೊಬ್ರು ಇಲ್ಲ ಗರ್ಭಿಣಿಯರಿಗೆ ಕೊಟ್ಟಂದ್ರೆ ಕಫ ಆಗುತ್ತೆ ತೊಂದರೆ ಆಗುತ್ತೆ ನೀರು ತಿನ್ಬಾರ್ದು ಆಮೇಲೆ ಪಪ್ಪಾಯ ಕೊಟ್ರೆ ತಿನ್ಬಾರ್ದು ಆಮೇಲೆ ಎಳ್ಳು ತಿನ್ಬಾರ್ದು ಈ ತರ ಎಲ್ಲ ಹೇಳ್ತಾ ಇರ್ತಾರೆ ಪಪ್ಪಾಯ ತಿನ್ಬೇಕು ನಮ್ಮ ಪ್ರಕಾರ ತಿನ್ನು ಅಂತ ಹೇಳ್ತೀವಿ ಬಾಳೆಹಣ್ಣನ್ನು ತಿನ್ನ ಅಂತ ಹೇಳ್ತೀವಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅದರಲ್ಲಿರ್ತಕ್ಕಂತ ಹಣ್ಣಿನಿಂದ ನಮ್ಮ ದೇಹದಲ್ಲಿ ಕೆಲವೊಂದು ಜೀವಸತ್ವಗಳು ಹೆಚ್ಚಾಗ್ತಾ ಇರ್ತವೆ ಪ್ರತಿಯೊಂದು ನಾವು ತಿನ್ರಿ ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ ಬೇಡವಾದ ಮಕ್ಕಳು ಕೂಡ ಮಕ್ಕಳಿಗೆ ಕೆಲವೊಬ್ಬ ತಾಯಂದಿರಿಗೆ ಮಗು ಬೇಡವಾಗಿರುತ್ತೆ ಅವ್ರು ಪಪ್ಪಾಯಿ ಎಳ್ಳು ತಿನ್ನೋದ್ರಿಂದ ಅವಶನ ಆಗುತ್ತೆ ಅವರಿಗೆ ಇನ್ನೂ ಹೆಚ್ಚು ಗಟ್ಟಿಯಾದಂತ ಮಗು ಹುಟ್ಟುತ್ತೆ ಅವರಿಗೆ ಯಾಕಂದ್ರೆ ನಾವು ತಿಳ್ಕೊಂಡಿರೋದಿಲ್ಲಿ ಇದನ್ನ ತಿನ್ಬಿಟ್ರೆ ಅವಶನ ಆಗುತ್ತೆ ಅಂತಂದೇಳಿ ಒಂದು ತಲೆಯೊಳಗೆ ನಮ್ಮ ಹಿರಿಯರೆಲ್ಲ ಹೇಳ್ಕೊಂತ ಬಂದ್ಬಿಟ್ಟಿರ್ತಾರೆ ಇಲ್ಲ ಇದನ್ನ ತಿಂದ್ರೆ ಹಿಂಗಾಗತ್ತೆ ಅಂತ ದಯವಿಟ್ಟು ಆ ತರ ಏನಿಲ್ಲ ಯಾವ್ದಾದ್ರು ತಿನ್ನುವಾಗ ಮಿತವಾಗಿ ತಿನ್ಬೇಕು ಸಿಕ್ಕಿದೆ ಅಂತಂದೇಳಿ ಜಾಸ್ತಿ ತಿಂದ್ರ ಅದೇನಂತಾರಲ್ಲ ಪಂಚಾಮೃತ ಕೂಡ ಅತಿಯಾಗಿ ತಿಂದ್ರ ಪಂಚಾಮೃತ ಕೂಡ ವಿಷ ಆಗುವಂತ ಕಾಲ ಇದು ತಿಂಗಳಿಗೆ ಒಂದು ಸರಿ ಒಂದು ಪಪ್ಪಾಯಿ ಹಣ್ಣಿಂದ ಒಂದು ಪೀಸ್ ತಿನ್ನೋದ್ರಿಂದ ತಿಂಗಳಿಗೆ ಒಂದೇ ಒಂದು ಪೀಸ್ ಹಿರಿ ಹಣ್ಣು ತಿನ್ನ ಅಂತ ಹೇಳಲ್ಲ ಅದರಿಂದ ಮಕ್ಕಳ ಕಣ್ಣುಗಳಿಗೆ ವಿಟಮಿನ್ ಎ ಜೀವಸತ್ವ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ನೀವು ಪಪ್ಪಾಯಿ ಹಣ್ಣನ್ನ 8-7 ತಿಂಗಳು ತುಂಬಿದ ಮೇಲೆ ಬೇಕಾದ್ರೆ ಒಂದೊಂದು ಪೀಸ್ ತಿನ್ನು ಒಂದು ತಿಂಗಳಿಗೆ 4-5 ತಿಂಗಳಿಗೆ ಕೆಲವೊಬ್ರಿಗೆ ಭಯ ಇದ್ದೇ ಇರುತ್ತೆ ನಾವು ಅಪರೂಪಕ್ಕೆ ಮಗು ಆಗ್ತಾ ಇರ್ತದ ಈ ಟೈಮ್ನಲ್ಲಿ ನಾವು ತಿಂದ್ರೆ ನಮ್ಗೆ ಏನಾರ ತೊಂದರೆ ಆಗುತ್ತೆ ಏನೋ ಮತ್ತೆ ಮನೆಯಲ್ಲಿ ಏನಾರ ಅಂತಿರ್ತಾರ ಅದನ್ನ ಬಿಡ್ರಿ ಪಾಪ ಆ ಟೈಮ್ನಾಗ ಬೇಡ 7-8 ತಿಂಗಳು ಆದಾಗ ಆಗಲೇ ನಿಮ್ಮ ಗರ್ಭ ಕೂಡ ದೊಡ್ಡದಾಗಿರುತ್ತೆ ಆಮೇಲೆ ಮಗು ಕೂಡ ಎಲ್ಲ ಬೆಳವಣಿಗೆ ಆಗಿರುತ್ತೆ ಆ ಟೈಮ್ನಾಗ ಮಗುವಿಗೆ ಕೂಡ ಜೀವಸತ್ವದ ಅವಶ್ಯಕತೆ ಇರುತ್ತೆ ತಗೊಳ್ರಿ ಬಾಳೆಹಣ್ಣನ್ನ ಯಾಕೆ ತಿನ್ರಿ ಅಂತ ನಾವು ಹೇಳ್ತಿದ್ವಿ ಅಂತಂದ್ರೆ ಕಾಮನ್ ಆಗಿ ಇಲ್ಲಿರ್ತಕ್ಕಂತ ಗರ್ಭಿಣಿ ಇರ್ಬೋದು ಬಾಣಂತಿಯರು ಇರ್ಬೋದು ಆಮೇಲೆ ವಯಸ್ಸಾದವರು ಕೂಡ ಇರ್ಬೋದು
ಬಾಳೆ ಹಣ್ಣಿನಲ್ಲಿ ವಿಟಮಿನ್ ಬಿ 12 ಜಾಸ್ತಿ ಇರುತ್ತೆ ಅಂತ ಎಲ್ಲಾ ಸೀಸನ್ ಅಲ್ಲಿ ಸಿಗುವಂತದ್ದು ಮಳೆಗಾಲದಲ್ಲಿ ಸಿಗಲ್ಲ ಅನ್ನಂಗಲ್ಲ ಬೇಸಿಗೆಯಲ್ಲಿ ಸಿಗಲ್ಲ ಅನ್ನಂಗಲ್ಲ ಚಳಿಗಾಲದಲ್ಲಿ ಎಲ್ಲಾ ಸೀಸನ್ ಅಲ್ಲಿ ಸಿಗತಕ್ಕಂತ ಏಕೈಕ ಹಣ್ಣು ಅಂದ್ರೆ ಬಾಳೆ ಹಣ್ಣು ಬೆಳಿಗ್ಗೆ ಬಾಳೆ ಹಣ್ಣನ್ನ ಬಂಗಾರದ ರೇಟ್ ಎಷ್ಟು ಇರುತ್ತಲ್ಲ ಅಷ್ಟು ಕೊಟ್ಟಾದರೂ ತಿನ್ನಬೇಕು ಅಂದ್ರೆ ಬೆಳಿಗ್ಗೆ ಟೈಮ್ನಾಗ ಬಾಳೆ ಹಣ್ಣು ತಿನ್ನಬೇಕು ಅಂತ ಊಟ ಆದ್ಮೇಲೆ ಅಲ್ಲ ಹಣ್ಣು ತಿನ್ನೋದು ನಾವೆಲ್ಲ ಈ ಕಡೆ ಊಟ ಆದ್ಮೇಲೆ ಆಕ್ಚುಲಿ ಅದು ಹಣ್ಣನ್ನ ಹಸಿದಾಗ ಹಣ್ಣು ತಿನ್ನು ಉಂಡಾಗ ಕಬ್ಬು ತಿನ್ನು ಅಂತ ಹೇಳಂತಾರ ನಾವೇನ್ ಮಾಡ್ತೀವಿ ಊಟ ಆದ್ಮೇಲೆ ತಿಂತೀವಿ ಅಂದ್ರೆ ಬೆಳಗ್ಗೆ ಒನ್ ಟೈಮ್ ಅಷ್ಟು ರೇಟ್ ಇದ್ರೂ ಕೂಡ ಬೆಳಗ್ಗೆ ಒನ್ ಟೈಮ್ ತಿನ್ನಬೇಕು ಅಂತ ನಮ್ಮ ಪಚನೆ ಕ್ರಿಯೆ ಚೆನ್ನಾಗಿ ಆಗಲಿ ಅಂತ ಮಧ್ಯಾಹ್ನ ಬೆಳ್ಳಿ ರೇಟ್ ಎಷ್ಟು ಇರುತ್ತಲ್ಲ ಅಷ್ಟು ರೇಟ್ ಆದ್ರೂ ಕೊಟ್ಟು ನಾವು ಮಧ್ಯಾಹ್ನ ಇಲ್ಲಿ ಗೊತ್ತಿರುವ ಫಲಾನುಭವಿಗಳು ಹಾಗೂ ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಒಂದು ನಮಸ್ಕರಿಸುತ್ತಾ ಏನ್ ಹೇಳಬೇಕಂದ್ರೆ ಈ ಒಂದು 2018 ರಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆದಂತ ನಮ್ಮ ನರೇಂದ್ರ ಮೋದಿ ಸರ್ ಅವರು ಈ ಒಂದು ಪೋಷಣ ಮುಕ್ತ ರಾಷ್ಟ್ರವನ್ನು ಮಾಡಲಿಕ್ಕೆ ಒಂದು ಪೋಷಣ ಅಭಿಯಾನ ಅಥವಾ ಪೋಷಣ ಮಾಸಾಚರಣೆಯನ್ನು ತಗೊಂಡ್ರು ಅಂದ್ರೆ ನಮ್ದು ಏನಂದ್ರೆ ನಮ್ಮ ಭಾರತ ದೇಶ ಒಂದು ಪೌಷ್ಟಿಕತೆ ನಿವಾರಣೆ ಆಗ್ಬೇಕು ಅಂತ ಹೇಳಿ ಅವರ ಉದ್ದೇಶ ಆಗಿತ್ತು ಏನಿದಂದ್ರೆ ಈಗ ನಮ್ಮ ಒಂದು ಭಾರತ ದೇಶದಲ್ಲಿ ಒಂದು ನಮ್ಮ ತಾಯಂದಿರು ಗರ್ಭಿಣಿ ಇರುವಂತ ತಾಯಂದಿರು ಅವರಲ್ಲಿ ಬಟ್ಟೆಯಲ್ಲಿ ಬೆಳೆಸಿರುವಂತ ಮಗು ಅದು ಬೆಳಿಬೇಕಾದ್ರೆ ನಮ್ಮ ಅಲ್ಲೇ ಒಂದು ರಾಷ್ಟ್ರಕ್ಕೆ ಒಂದು ಅಲ್ಲಿ ಮಗು ನಮಗೆ ಕೊಡ್ಬೇಕಾದ್ರೆ ಅಪೌಷ್ಟಿಕ ಮಗು ಹುಟ್ಟಬಾರ್ದಲ್ಲ ಅದಕ್ಕೋಸ್ಕರ ನಮ್ಗೆ ಏನ್ ಮಾಡಿದ್ರು ಪೌಷ್ಟಿಕ ನಿವಾರಣೆ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಪೋಷಣ ಅಭಿಯಾನ ಅಡಿಯಲ್ಲಿ ನಮಗೆ ಒಂದು ತಿಂಗಳ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಪೋಷಣ ಅಭಿಯಾನದಲ್ಲಿ ಮಾಡಲಿಕ್ಕೆ ಅವರು ಯೋಜನೆಗಳನ್ನು ರೂಪಿಸಿದ್ರು ಅಂದ್ರೆ ಈಗ ಏನಂತೆ ನಾವು ಸಮತೋಲನ ಆಹಾರ ಅಂತ ಕರಿತೀವಿ ಈ ಆಹಾರವನ್ನು ಸೇವಿಸುವುದರಿಂದ ಅವಳಲ್ಲಿ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವಂತ ಮಗು ಒಂದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅದ್ರ ಜೊತೆಗೆ ತಾಯಿಯ ಆರೋಗ್ಯ ಮುಖ್ಯ ಇಲ್ಲಿ ತಾಯಿ ಏನ್ ಮಾಡ್ಬೇಕು ಮೇಲಿಂದ ಮೇಲೆ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ತನ್ನ ಒಂದು ತೂಕ ನೋಡಿದಾಗ ತೂಕ ಕೆಲವೊಬ್ರು ಮಾಡಿಸ್ಕೊಂಡಿರಂಗಿಲ್ಲ ತೂಕ ಮಾಡಿಸ್ಕೋಬೇಕು ಎದಕ್ಕಂದ್ರೆ ಹೊಟ್ಟೆಯಲ್ಲಿ ಮಗುವಿನ ಒಂದು ಬೆಳವಣಿಗೆ ಆ ತಾಯಿಯ ತೂಕದ ಮೇಲೆ ಗೊತ್ತಾಗುತ್ತೆ ಅದರಿಂದ ನಮ್ಮ ಮಗುವಿನ ತೂಕ ಚೆನ್ನಾಗಿ ಆಗುತ್ತೆ ನಾನು ಕೂಡ ಮಗುವಿನ ಬಗ್ಗೆ ಯೋಚನೆ ಮಾಡಿ ಊಟ ಮಾಡಬೇಕು ಹೊರತು ನಾವು ಹೋಲಿ ಹುಡುಕ ಸೇರಲ್ಲ ನಮಗೆ ಅಂತ ಹೇಳಿ ಬಿಡಬಾರದು ಎದಕ್ಕಂದ್ರೆ ಆ ಟೈಮ್ದಲ್ಲಿ ನಾವು ಏನೇ ಒಂದು ಮಾತ್ರೆಗಳನ್ನು ಕೊಟ್ಟರು ಕೂಡ ತಗೋಬೇಕು ಆ ಮಾತ್ರೆಗಳನ್ನು ಕೂಡ ನಮ್ಮ ಒಂದು ಬಟ್ಟೆಯಲ್ಲಿ ಬೆಳೆಯುತ್ತಿರುವಂತ ಮಗುವಿಗೆ ಆ ಒಂದು ಸ್ನಾಯುಗಳ ಒಂದು ಗಟ್ಟಿ ಆಗ್ಲಿಕ್ಕೆ ಅವರು ಮಾತ್ರೆಗಳು ಕೊಡ್ತಾರೆ ಎದಕ್ಕಂದ್ರೆ ನಾವು ಒಂದೊಳ್ಳೆ ಮಾತ್ರೆಗಳು ಬಿಟ್ರೆ ಆ ಮಗು ಕೂಡ ಒಳಗಡೆ ಅದಕ್ಕೆ ಪೌಷ್ಟಿಕ ಸಿಗುವಂತ ಮಾತ್ರೆಗಳನ್ನು ಕೂಡ ನೀವು ಸೇವಿಸಬೇಕಂತ ಹೇಳ್ತೀನಿ ಮತ್ತೆ ನೀವು ಹೆರಿಗೆ ಆಗ್ಬೇಕಾದ್ರೆ ಕಡ್ಡಾಯವಾಗಿ ನಿಮ್ಮ ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ಬೇಕು ಮನೆಯಲ್ಲಿ ಈಗೆಲ್ಲ ಯಾರು ಮಾಡಿಸ್ಕೊಳಂಗಿಲ್ಲ ಎಲ್ಲ ಕೆಲವೊಂದು ರೂಢಿ ಕೆಲವೊಂದು ಲೇಟ್ ಆಗಿ ಆಗಿದ್ದಕ್ಕೆ ನೀವು ಮುಂಚಿತವಾಗಿ ನಿಮ್ಮ ಒಂದು ನಿರೀಕ್ಷಿತ ನಿಮ್ಮ ಹೆರಿಗೆ ದಿನಾಂಕ ಗೊತ್ತಿರಬೇಕು ನಿಮ್ಗೆಲ್ಲ ತಾಯಂದಿರಿಗೆ ತಾಯಿ ಕಾರ್ಡ್ ಒಂದ್ಸಲ ಓದ್ಕೊಳ್ಳಿ ಓದ್ಕೊಂಡು ಅದರಲ್ಲಿ ಎಷ್ಟೊಂದು ನಿಮ್ ವಿಷಯಗಳನ್ನು ಕೊಟ್ಟಾರೆ ನಿಮ್ಮ ಒಂದು ಬೆಳವಣಿಗೆಗೋಸ್ಕರ ಮಗುವಿನಲ್ಲಿ ಆಗುವಂತ ಬದಲಾವಣೆ ನಿಮ್ಮಲ್ಲಿ ಆಗುವಂತ ಬದಲಾವಣೆಗಳು ಮತ್ತೆ ಮೇಲಿಂದ ಮೇಲೆ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಮತ್ತೆ ಮೇಲಿಂದ ಮೇಲೆ ಯಾವ ಆಹಾರವನ್ನು ತಗೋಬೇಕಂತ ಹೇಳಿ ಎಲ್ಲ ರೀತಿಯ ಒಂದು ವಿವರಣೆ ಕೊಟ್ಟಿರ್ತಾರೆ ಅದನ್ನು ತಗೊಂಡು ನೀವು ಪೋಷಣ ಒಂದು ಮಗುವಿನಲ್ಲಿ ಹುಟ್ಟಿರು ಮತ್ತೆ ಏನಂದ್ರೆ ತಾಯಂದಿರಿಗೆ ಅದು ಗೊತ್ತಿರಬೇಕು ಎದಕ್ಕಂದ್ರೆ ಮುಂದೆ ಹುಟ್ಟುವಂತ ಮಗು ನಮ್ಗೆ ಆ ಮಗುವಿಗೆ ಜನಸಿಗೆಯಲ್ಲಿ ಬಿಡಕ್ ಆಗಲ್ಲ ಆ ಮಗುವಿನ ಒಂದು ತೂಕ ಎಷ್ಟೈತಪ್ಪ ನನ್ನ ಮಗುವಿನ ತೂಕ ಎಷ್ಟೈತಿ ನಾ ಮುಂದೆ ಚುಚ್ಚುಮದ್ದು ಅಂದ್ರೆ ಈಗ ಚುಚ್ಚುಮದ್ದು ಯಾವ ರೀತಿ ಹಾಕಿಸ್ಬೇಕು ಒಂದು ಮಗುವಿಗೆ ನಾವು ಬಿಸಿಜಿ ಹಾಕಿಸ್ಬೇಕಾದ್ರೆ ಆ ಮಗು ಅಂದ್ರೆ ಬಾಲಕ್ಷಯ ಅಂತ ಕರಿತೀವಿ ಟಿವಿ ಟಿವಿ ಈಗೆಲ್ಲ ಹೇಳ್ತಿರಲ್ಲ ಟಿವಿ ಅದು ಎಲ್ಲ ಬರುತ್ತೆ ದೊಡ್ಡವರಾದ್ಮೇಲೆ ಇಷ್ಟು ಕೆಂಪು ಕೆಮ್ಮಿ ಟಿವಿ ಐತೆ ಅಂತ ಅಂದ್ರೆ ಸಣ್ಣ ಮಗು ಇದ್ದಾಗೆ ಅವ್ರಿಗೆ ಅದು ಒಂದು ಚುಚ್ಚುಮದ್ದು ಹಾಕ್ಸಿರಂಗಿಲ್ಲ ಹೀಗಾಗಿ ಅದು ರೋಗ ಬರ್ಲಾರ್ದಂಗ ತಡಿತೀವಿ ಅದಕ್ಕೆ ಯಾವುದೇ ಚುಚ್ಚುಮದ್ದುಗಳನ್ನು ಈಗ ಎಷ್ಟೊಂದು ಸೌಲಭ್ಯಗಳನ್ನು ಕೊಟ್ಟಾರೆ ಅದೆಲ್ಲ ಮೊದಲೆಲ್ಲ ಪ್ರೈವೇಟ್ ನಲ್ಲಿ ಸಿಕ್ತಿದ್ವು ಈಗ ಎಲ್ಲ ಗೌರ್ಮೆಂಟ್ ನಲ್ಲಿ ಸಿಗತಾವು ಅದಕ್ಕೆ ನೀವೆಲ್ಲ ಸದುಪಯೋಗ ಪಡಿಸ್ಕೊಂಡು ನೀವು ಕೂಡ ಒಂದು ಟಿಟಿ ಇಂಜೆಕ್ಷನ್ ಆಗ್ಲಿ ಮಗುವಿನ ಬಗ್ಗೆ ಚುಚ್ಚುಮದ್ದಾಗ್ಲಿ ಪ್ರತಿಯೊಂದು ಕೂಡ ತಾಯಿನೂ ಕೂಡ ಅದ್ರ ಬಗ್ಗೆ ಆರೈಕೆ ರಾಷ್ಟ್ರೀಯ ಪೌಷ್ಟಿಕ ಅಭಿಯಾನ ಕಾರ್ಯಕ್ರಮವನ್ನು ಪ್ರತಿ ವಾರ್ಡ್ಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಇದರ ಅರ್ಥ
ಫಂಕ್ಷನ್ ಮಾಡಿ ಸುಮ್ಮನೆ ಕೈಬಿಡಬೇಕು ಅಂತ ಹೇಳಿ ಅಲ್ಲ ಪೋಷಣ ಮಾಸಾಚರಣೆ ಅಂತಂದ್ರೆ ಈಗ ಒಂದು ಗರ್ಭಿಣಿ ಹೆಂಗಸಿಗೆ ಮಗುದ ಗರ್ಭ ಆದ್ಮೇಲೆ ಅದನ್ನ ಹೆಂಗ್ ಬೆಳವಣಿಗೆ ಮಾಡಬೇಕಂದ್ರೆ ಎಷ್ಟು ತಾಯಿಗೆ ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿಯನ್ನ ಒಂದು ಗರ್ಭಿಣಿ ಹೆಂಗಸಿಗೆ ಪೋಷಣೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅಂಗನವಾಡಿ ಟೀಚರ್ಗಳಿಗೆ ಕರ್ನಾಟಕ ಸರ್ಕಾರವರು ಜವಾಬ್ದಾರಿ ಕೊಟ್ಟಿರ್ತಾರೆ ನೀವು ಅಂಗನವಾಡಿ ಬಂದ್ಬಿಟ್ಟು ಪೌಷ್ಟಿಕ ಆಹಾರವನ್ನು ತಗೊಳಗ ತಿನ್ನೋದಕ್ಕೆ ಹಿಂದೇಟ್ ಹಾಕ್ತಾ ಇರ್ತೀರಿ ಇದರಿಂದ ಇಲ್ಲಿ ಬಂದ ಮೇಲೆ ಎಲ್ಲ ಮೇಡಮ್ ಅವರು ಇಬ್ರು ಬಹಳ ಸವಿಸ್ತಾರವಾಗಿ ಪ್ರತಿಯೊಂದು ತರಕಾರಿ ಬಗ್ಗೆ ಆಯ್ತು ಶೇಂಗದ ಬಗ್ಗೆ ಆಯ್ತು ಬೆಲ್ಲದ ಬಗ್ಗೆ ಆಯ್ತು ತಿಂದ್ರೆ ಅದರಿಂದ ನಮ್ಗೆ ಎಷ್ಟು ಪೌಷ್ಟಿಕ ಸಿಗುತ್ತೆ ಅದರಿಂದ ನಮ್ಗೆ ಏನು ಪ್ರಯೋಜನ ಇಂದ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಟ್ರು ನಮ್ಗೆ ಬರ್ತಿದ್ರು ಅದ್ರ ಬಗ್ಗೆ ನಾವೇನೈತಿ ಕೇರ್ ಮಾಡೋದಿಲ್ಲ ಈ ತರ ನೀವು ಬಂದ್ಬಿಟ್ಟು ಅದು ಯಾವ್ದು ಹಾಲು ಕೊಡೋದನ್ನ ತತ್ತಿ ಕೊಡೋದನ್ನ ಎಲ್ಲಾದ್ರೂ ನೀವು ಏನು ತಿಳ್ಕೊಳ್ಳೋದಂಗೆ ಅಂಗನವಾಡಿಗಳಿಗೆ ಬಂದು ನೀವು ನಿಮ್ಮ ಆಹಾರವನ್ನು ನೀವು ಸೇವಿಸಬೇಕು ಆಮೇಲೆ ಅಂಗನವಾಡಿಯಲ್ಲಿದ್ದ ಇನ್ನೊಂದು ಉಪಯೋಗ ಏನಂತ ಹೇಳಿದ್ರೆ ಇವತ್ತು ನಮ್ಮ ಹತ್ರ ದುಡ್ಡು ಇರ್ತವೆ ಮಗು ಹುಟ್ಟಿದ ಮೇಲೆ ನಾವು ದೊಡ್ಡ ಶಾಲೆಗೆ ಹಚ್ಚಬೇಕು ಅಂತೇಳಿ ಆಸೆ ಇಟ್ಕೊಂಡಿರ್ತೀವಿ ಅಲ್ಲಿ ಒಂದ್ಸಲ ಸ್ಕೂಲ್ ಹಚ್ಬೇಕಂದ್ರೆ ಕಡಿಮೆ ಕಡಿಮೆ ಅಂದ್ರೂ 20-30 ಸಾವಿರ ರೂಪಾಯಿ ಡೊನೇಷನ್ ಇರುತ್ತೆ ಎಲ್ ಕೆ ಜಿ ಯು ಕೆ ಜಿಗೆ ಅದು ಈಗ ಹುಡುಗಗ ಅಭ್ಯಾಸ ಇರಂಗಿಲ್ಲ ತಂದೆ ತಾಯಿನ ಬಿಟ್ಟು ಹೋಗ್ತಿರಂಗಿಲ್ಲ ಅಳುತ್ತಿರ್ತೈತಿ ನಾವು ಅಭ್ಯಾಸ ಆಗ್ಬೇಕಂತಂದ್ರೆ ಒಂದು 6 ತಿಂಗಳ 1 ವರ್ಷ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಅಂಗನವಾಡಿಗಳಿಗೆ ನಮ್ಮ ಮಕ್ಕಳನ್ನ ಕಳಿಸ್ಕೊಡ್ಬೇಕು ಅಲ್ಲಿ ಕುಂದ್ರೋದ್ರಿಂದ ಹುಡುಗರ ಜೊತೆಗೆ ಅವ್ರು ಬೆರೀತಾರೆ ಟೀಚರ್ ಅಂದ್ರೆ ಏನು ಅಲ್ಲಿ ಏನು ಓದಿಸ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಅರಿವು ಆಗ್ತೈತಿ ಆಮೇಲೆ ನೀವು 20,000 ಅಲ್ಲ 50,000 ಡೊನೇಷನ್ ಕಟ್ಟಿ ಹಚ್ಚಿದ್ರು ಬೇರೆ ಬೇರೆ ಶಾಲೆಗಳಲ್ಲಿ ಅವರು ವಿದ್ಯಾಭ್ಯಾಸವನ್ನು ಕಲ್ತ್ಕೋತಾರೆ ಅಂತೇಳಿ ನಾನು ಮಾತಾಡೋಕೆ ಅವಕಾಶ